ಜೀವ ಬೈಕ್ ಬರೋದಂತೂ ಪಕ್ಕ ಇದು ಓಡಿಸ್ತಾ ಇದ್ರೆ ಮೀಟರ್ ಬೇಕು ಮೀಟರ್ ಮೀಟರ್ ನಾನು ವಿಂಡ್ಶೀಲ್ಡ್ ಕ್ಲೋಸ್ ಮಾಡಿದ್ದೀನಿ ಸೊ ಹಂಗಾಗಿ ನಿಮಗೆ ಸೌಂಡ್ ಎಷ್ಟು ಕೇಳಿಸ್ತಾ ಇದ್ವಿ ನನಗಂತೂ ಗೊತ್ತಿಲ್ಲ ರೋಡಲ್ಲಿ ಇರೋರ್ಗಂತೂ ನನ್ನ ನೋಡಿ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ಬಿಟ್ಟಿರುತ್ತೆ ಈ ನನ್ನ ಮಗ ಯಾವ ಹಿಂಗೆ ಓಡಿಸ್ತಾನೆ ಗಾಡಿ ಅಂತ ನಾನೇನಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಇವತ್ತಿಗೆ ಭೂಮಿಗೆ ಇಳಿದಿರುವಂಥ ಬೈಕ್ಗಳೆಲ್ಲ ನಾನೇ ರೌಡಿ ನಾನೇ ಇಡೀ ದುನಿಯಾನ ಫೀಲ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲೊಬ್ರು ದೇ ಕಾಲ್ ಮಿ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಲ್ವೇಸ್ ಒರಿಜಿನಲ್ ಗ್ಯಾಂಗ್ಸ್ಟರ್ ನಮ್ಮ RX 135 ಇವತ್ತು ನಮ್ಮ ಜೊತೆ ಇದೆ. ಇವತ್ತು ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತಾ ಇದ್ದೀನಿ, ಬನ್ನಿ ರಿವ್ಯೂನ ನೋಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಈ ನಮ್ಮ ಓಜಿಯ ಒಂದು ಸ್ಲೋಮೋ ಬರಬೇಕಲ್ವಾ, ಹೋಗಿ ಸ್ಲೋಮೋ ನೋಡ್ಕೊಂಡು ಬಂದ್ಬಿಡಿ. ಲೈಟ್ಸ್ ಕ್ಯಾಮ್ರಾ ಶಾಟ್ಸ್ ನೀನು ನಾಳೆ ತಗೋ ಬಾ ನಿನ್ನ ಏನು ಏಯ್ ಲೋ ಆಂಗಲ್ ಬಾಗುರು. ಇವಾಗ ಈ ಪಾಕೆಟ್ ರಾಕೆಟ್ನ ಓಡಿಸೋಣ. 135 ಸಿಸಿಯ ಈ ಒಂದು ಗಾಡಿ ಅಲ್ಟಿಮೇಟ್ ಆಗಿರುತ್ತೆ. ನಾನಂತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಒಂದು RX ಗಾಡಿನ ಓಡಿಸ್ತಾ ಇರೋದು. ಆಹಾಹಾಹಾ ಸ್ವರ್ಗ ಸುಖ. ಸೌಂಡ್ ಕೇಳಿಸ್ಕೊಳ್ಳಿ. ನಾನು ಅಜ್ಜಿ ರೋಡಲ್ಲಿ ಹೋಗೋರಿಗೆಲ್ಲ ಹೊಗೆನೇ ಹಿಂಗೆ ಹೊಗೆ ಬರ್ತಾ ಇದ್ರೆ ಇದು ಇನ್ನೊಂದೆಡೆ ಹೊಗೆಯೋ ಹೊಗೆ ಬನ್ನಿ. ಓ ಓ ಓ ಓ ಕ್ರೇಜಿ ಗುರು, ಎಗಿರ್ತಾ ಇದೆ ಹಿಂದಿ. ಸಿಕ್ಕಾಪಟ್ಟೆ ಮಜಾ ಇದೆ ಗಾಡಿ ಓಡಿಸೋಕ್ಕೆ. ಏನು ಗೊತ್ತಾ, ತುಂಬ ಲೈಟ್ ವೆಯ್ಟು ಗಾಡಿ, ಸೊ ಹಂಗಾಗಿ ನೀವು ಹೆಂಗೆ ನೂಕ್ಸಾಡ್ಬೋದು ರೋಡಲ್ಲಿ ಈ ಗಾಡಿನ. ಆ್ಯಂಡ್ ಈ ಗಾಡಿಗಿರುವಂಥ ಗತ್ತೆ ಬೇರೆ. ನಾನು ಆಗಲೇ ಹೇಳ್ದಂಗೆ ಯಾವುದೇ ಗಾಡಿ ರೋಡಲ್ಲಿ ಬಂದು ಏನೇ ಹವಾ ಮಾಡಿದ್ರು ಕೂಡ ಈ ಗಾಡಿ ರೋಡಲ್ಲಿ ಬಂತು ಅಂದರೆ ಬೇರೆ ಗಾಡಿಗಳೆಲ್ಲ ಇರಬೇಕು. ಈ ಗಾಡಿ ನೀವೇನ್ ನೋಡ್ತಾ ಇದ್ದೀರಾ, ಒರಿಜಿನಲ್ ಕಂಡೀಷನ್ ಅಲ್ಲಿ ಅಂತೂ ಇಲ್ಲ, ಈಗ ಕಂಪ್ಲೀಟ್ ಆಗಿ ಮಾಡಿಫೈ ಆಗಿದೆ. ಅಂದ್ರೆ 145,000 ಖರ್ಚು ಮಾಡಿ ಈ ಒಂದು ಓಜಿನ ರೆಡಿ ಮಾಡಿದ್ದಾರೆ. ಇವತ್ತು ಈ ಓಜಿ ಎಷ್ಟು ಸ್ಪೆಷಲ್ ಈ ಒಂದು ಓನರ್ಗೆ ಅಂತ ಅಂದ್ರೆ, ಖುದ್ದಾಗಿ ಮುಂದೆ ನಿಂತ್ಕೊಂಡು ಗಾಡಿನ ರೆಡಿ ಮಾಡಿಸಿದ್ದಾರೆ. ಸಿ, ನಾನು ಯೂಶಲಿ ಏನಾಗುತ್ತೆ, ಗಾಡಿ ಓಡಿಸ್ಬೇಕಾದ್ರೆ ಗ್ಲೌಸ್ ಹಾಕೋತೀನಿ. ಬಟ್ ಈ ಗಾಡಿಗೆ ನಾನು ಯಾಕೆ ಗ್ಲೌಸ್ ಹಾಕೊಂಡು ಓಡಿಸ್ತಿಲ್ಲ ಅಂದ್ರೆ, ನನಗೆ ಫೀಲ್ ಬೇಕು, ಇನ್ನೂ ಫೀಲ್ ಬೇಕು ಬ್ರದರ್. ಅದಕ್ಕೋಸ್ಕರನೇ ಗಾಡಿಗೆ ನಾನು ಗ್ಲೌಸ್ ಹಾಕೊಂಡಿರೋ ಓಡಿಸ್ತಾ ಇದ್ದೀನಿ. ಚಿಂದಿ ಇಲ್ಲಿ ನೋಡ್ಬೋದು ಸ್ವಿಚಸ್ ಅಲ್ಲಿ ನಿಮ್ಗೆ ಹೈ ಬೀಮ್ ಲೋ ಬೀಮ್ ಇದೆ, ಹೆಡ್ಲೈಟ್ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡುವಂತ ಒಂದು ಬಟನ್ ಇದೆ, ಪಾಸ್ ಸ್ವಿಚ್ ಇದೆ, ಇಂಡಿಕೇಟರ್ಸ್ ಇದೆ, ಹಾಗೆ ಹಾರನ್ ಕೂಡ ಇದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಗಾಡಿಯಲ್ಲಿ ಇಂಡಿಕೇಟರ್ ಇಂದ ಹಿಡಿದು ಹಾರನ್ ಇಂದ ಹಿಡಿದು ಹೆಡ್ಲೈಟ್ ಇಂದ ಹಿಡಿದು ಎಲ್ಲವೂ ವರ್ಕಿಂಗ್ ಕಂಡೀಷನ್ ಅಲ್ಲಿದೆ. ಓಕೆ, ಒಂದು ಸ್ಟ್ರೆಚ್ ಹೊಡಿಯೋಣ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಏನಂದರೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಇಲ್ಲ, ಸೊ ಹಂಗಾಗಿ ಸ್ವಲ್ಪ ಜೀವ ಬೈಕ್ ಬಂದಂಗೆ ಫೀಲ್ ಆಗುತ್ತೆ. ಯಾಕೆಂದರೆ ನಮಗೆ ಕಂಟ್ರೋಲ್ ಸಿಗಲ್ಲ ಗಾಡಿ, ಆದಷ್ಟು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಓಡಿಸ್ಬೇಕು. ಇಲ್ಲ ಅಂದರೆ ಸೀಟ್ ಏನು ನೋಡ್ತಾ ಇದ್ದೀರಾ, ಇವ್ರು ಹಾಕ್ಸಿರುವಂಥ ಸೀಟು, ಬಟ್ ಚೆನ್ನಾಗಿದೆ, ಆರಾಮಾಗಿ ಲಾಂಗ್ ರೈಡ್ ಹೋಗ್ಬೋದು ಈ ಗಾಡಿನಲ್ಲಿ. ಇನ್ನು ಮೀಟ್ರಿಗೆ ಬಂದರೆ ನಿಮಗೆ ಇಲ್ಲಿ ನಾರ್ಮಲಾಗಿ ಸ್ಪೀಡೋ ಮೀಟರ್ ಇದೆ, ಹಂಗೆ ಇಲ್ಲಿ ನಿಮಗೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ನ್ಯೂಟ್ರಲ್ ಲೈಟ್ ತೋರಿಸುತ್ತೆ, ಹಾಗೆ ಹೈ ಬೀಮ್ ತೋರಿಸುತ್ತೆ, ಟರ್ನ್ ಇಂಡಿಕೇಟರ್ಸ್ ಇದೆ. ಸೀರಿಯಸ್ಲಿ ಗುರು, ಮುಟ್ಟಿದ್ರೆ 300 ಅಂತ ಹೇಳ್ಕೊಳ್ಳೋ ಅಂಥ ಗಾಡಿಗಳು 1,000 ಸಿಗ್ಬೋದು, ಆದರೆ ಈ ಗಾಡಿ ಓಡಿಸ್ತಾ ಇರಬೇಕಾದ್ರೆ ನಿಮಗೆ 3 ಗುಂಡಿಗೆ ಬೇಕು. ಹಾಗೆ ಈ ಗಾಡಿಯ ಇಂಜಿನ್ ಸ್ಪೆಸಿಫಿಕೇಶನ್ಗೆ ಬರೋದಾದರೆ ತುಂಬಾ ಸ್ಪೆಷಲು. ಯಾಕೆ ಅಂತ ಅಂದರೆ ಈ ಗಾಡಿಯ ಇಂಜಿನ್ ಬಂದು
32cc 12 BHP 10 Nm ಟಾರ್ಕ್ ಸಿಗುತ್ತೆ, ಅದು 6500 RPM ಅಲ್ಲಿ. ಹಾಗೆ ಈ ಪೋರ್ಟ್ ಏನ್ ಮಾಡಿಸಿದಾರೆ, ಇದು ಬಂದು ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಮಾಡಿಸಿದ್ದಾರೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಅಂಡ್ ಈ ಗಾಡಿನಲ್ಲಿ ನಿಮ್ಗೆ ಸಿಗೋದು ಬರೀ 4 ಸ್ಪೀಡ್ ಅಷ್ಟೇ. ಇದರಲ್ಲೇ ಬೇಕಾದ್ರೆ ನೀವು 5 ಸ್ಪೀಡ್ ಚೇಂಬರ್ ನ ಹಾಕಿಸ್ಕೊಂಡು 5 ಸ್ಪೀಡ್ ಗೇರ್ ಬಾಕ್ಸ್ ನ ಕೂಡ ಹಾಕಿಸ್ಕೋಬಹುದು. ಬಟ್ 4 ಸ್ಪೀಡ್ ಅಲ್ಲೇ ಏನು ಕಾಡ್ತಿದೆ ಬ್ರೋ? ಔ ಔ ಔ ಔ ಔ, ಸ್ಕಿಡ್ ಹೊಡಿತು, ಗಾಡಿ ಆಫ್ ಆಯ್ತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳೋದು, ಓವರ್ ಆಗಿ ಡೌಗಳು ಮಾಡಕ್ ಹೋಗ್ಬಾರ್ದು, ಗಾಡಿ ಆಫ್ ಆಗ್ಬಿಡುತ್ತೆ. ಮುಚ್ಕೊಂಡು ನಿಧಾನ ಓಡಿಸ್ಬೇಕು ಅಂತ ಹೇಳೋದು. ಇದಕ್ಕೇನೆ ನಾವು ಈ ಚಪ್ರಿ ನನ್ನ ಮಕ್ಕಳು ಮಾಡ್ತಾರಲ್ಲ, ಹಂಗೆಲ್ಲ ಮಾಡ್ಕೊಂಡು ಓಡಿಸೋಕೋದ್ರೆ ಇನ್ನೇನಾಗುತ್ತೆ ಹೇಳಿ? ಸ್ಟಾರ್ಟ್ ಮಾಡೋಣ ನೋಡ್ಬ್ರು. ಹಳೆ ಗಾಡಿ ಆದ್ರೂ ಕೂಡ ಒಂದೇ ಒಂದು ಕಿಕ್ಗೆ ಏನ್ ಸಕ್ಕತ್ತಾಗಿ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ RX 100 ಏನಿರುತ್ತೆ ಅದನ್ನ ನಿಮ್ಗೆ ಲಾಂಗ್ ರೈಡ್ ಎತ್ಕೊಂಡು ಹೋಗೋಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಾದ್ರೂ ನೀವು ಸಿಟಿಯಲ್ಲಿ ನುಗ್ಲಾಡ್ತೀರಾ ಅಂದ್ರೆ ಈ ಗಾಡಿ ಬೆಸ್ಟು. ಹೆಂಗ್ ಬೇಕೋ ಹಂಗ್ ನುಗ್ಗಿಸ್ಬೋದು. ಓ ಏನ್ ಗುರು, ಇದು ಟ್ರಾಫಿಕ್ ಬೆಂಗಳೂರಿಗೆ ಬಾ. ಅಲ್ಲ, ಟ್ರಾಫಿಕ್ ಅಲ್ಲಿ ನುಗ್ಸಾಡಕ್ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಹಿಂಗಾಕ್ಬಿಡೋದ ರೋಡಲ್ಲ. ಯಾಕಣ ಈ ಗಾಡಿಯಲ್ಲಿ ಇಂಜಿನ್ನು ಪರ್ಫಾರ್ಮೆನ್ಸ್ ಪೋರ್ಟ್ ಮಾಡಿಸಿದ್ದಾರೆ. ಹಾಗೆ ನೀವೇನು ಸೈಲೆನ್ಸರ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಇನ್ಬಿಲ್ಡ್ ಚೇಂಬರ್ ಸೈಲೆನ್ಸರ್. ಇದು ಅಂದರೆ ಇದು ಬಂದು ಸ್ಟಾಕ್ ಸೈಲೆನ್ಸರ್ ಅಲ್ಲ, ಇವರೇ ಸೈಲೆನ್ಸರ್ನ ರೆಡಿ ಮಾಡಿಸಿದ್ದಾರೆ ಸೌಂಡ್ ಚೆನ್ನಾಗಿ ಬರಲಿ ಅಂತ. ನಾನು ನೋಡಿ ಇಂಥ ಒಳ್ಳೆ ಸೈಲೆನ್ಸರ್ ಇಟ್ಕೊಂಡು ಆರು ನೋಡಿತಾ ಇದ್ದೀನಿ ನಾರ್ಮಲ್ ಗಾಡಿ ಥರ. ಸುಮ್ಮನೆ ನಾವೇನಾದರೂ ಈ ಥರ ಎಲ್ಲ ರೋಡ್ಗಳೆಲ್ಲ ಹೋಗ್ಬೇಕಾರೆ ಹಂಗೆ ಎರಡು ಸರಿ ಮಾಡಿದ್ರೆ ಸಾಕು, ಅದೇ ಇದು ಕಾರನ್ನು. ಈ ಗಾಡಿಯ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ನಿಮಗೆ? ಫಸ್ಟ್ ಗೇರ್ ಹಾಕಿ ಮೂವ್ ಮಾಡ್ಬೇಕಂತ ಏನಿಲ್ಲ, ಫೋರ್ತ್ ಗೇರ್ ಹಾಕ್ಬಿಟ್ಟು ನೀವೇನಾದರೂ ಆಕ್ಸಲರೇಷನ್ನು ಕೊಟ್ಕೊಂಡು ಕ್ಲಚ್ ಬಿಟ್ಟಿದ್ದೀರಾ ಅಂದರೆ ಗಾಡಿ ಸಲೀಸಾಗಿ ಮೂವ್ ಆಗುತ್ತೆ. ಇದರಲ್ಲಿ ನಿಮಗೆ ಗೇರ್ ಇಂಡಿಕೇಶನ್ ಕೂಡ ಇಲ್ಲ, ಸೊ ನೀವೇ ಒಂದು ಅಂದಾಜ್ ಮೇಲೆ ಗೇರ್ ಹಾಕೋಬೇಕು. ಹಂಗಂತ ನನ್ನ ಜಾವ ಗಾಡಿಯಲ್ಲೂ ಇಲ್ಲ. ನಿಮ್ಗೆ ಇನ್ನೊಂದು ಗೊತ್ತಾ, ಯಾವುದೇ ಗಾಡಿ ರೋಡಲ್ಲಿ ಹೋಗ್ತಾ ಇರಲಿ ಜನ ಭಯ ಬೀಳಲ್ಲ, ಆದರೆ RX ಹೋಗ್ತಿದೆ ಅಂತ ಆದರೆ ಒಂದು ಭಯ ಇರುತ್ತೆ, ಅದ್ರ ಜೊತೆಗೆ ಒಂದು ಗತ್ತಿರುತ್ತೆ. ನೋಡಿ, ಬೇರೆ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಫೀಲು ಬೇರೆಯೇ ಇರುತ್ತೆ. ಅಂದರೆ ನೀವು ಅದರಲ್ಲಿ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮಜಾನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಗುರು. ಆದರೆ ಒಂದು OG ಫೀಲಿಂಗ್ ಬೇಕು ಅಂದರೆ ನಿಮಗೆ ಈ ಗಾಡಿ ಥರ ಯಾವುದು ಕೊಡಲ್ಲ, ಸಖತ್ತಾಗಿದೆ. ಆ್ಯಂಡ್ ಓನರ್ಗೆ ಸೀರಿಯಸ್ಲಿ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಳ್ಳೆ ಗಾಡಿನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಒಂದು ಹಳೆ ಗಾಡಿನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿ ಸ್ವಂತ ಮಗು ಥರ ನೋಡ್ಕೊತ ಇದ್ದಾರೆ. ಕ್ಲಚ್ಚು ಅಷ್ಟೇ ಬಟ್ರಿ ಸ್ಮೂತ್, ನೋಡಿ ಬಟ್ರಿ ಸ್ಮೂತ್ ಇದೆ ಕ್ಲಚ್ ಮಾತ್ರ. ಬ್ರೇಕ್ಸು ಅಷ್ಟೇ ತುಂಬ ಚೆನ್ನಾಗಿ ಬ್ರೇಕ್ಸ್ ಕೂಡ ಮೇಂಟೈನ್ ಮಾಡಿದ್ದಾರೆ ಇವರು. ಆ ಇನ್ಬಿಲ್ಟ್ ಸೈಲೆನ್ಸರ್ ಏನಿದೆ ಅಲ್ವಾ, ಸಿಕ್ಕಾಪಟ್ಟೆ ನಾಯ್ಸ್ ಮಾಡ್ತಿದೆ. ಅಂದರೆ ಸ್ಟಾಕ್ ಸೈಲೆನ್ಸರ್ ಆ್ಯಕ್ಚುಲಿ ಇಷ್ಟೊಂದು ಸೌಂಡ್ ಬರಲ್ಲ ನಿಮಗೆ, ಸಿನ್ಸ್ ಅದು ಇನ್ಬಿಲ್ಟಲ್ಲಿ ಇವರೇ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸಿರೋದ್ರಿಂದ ನಿಮಗೆ ಆ ಥರ ಸೌಂಡ್ ಕೇಳಿಸ್ತಿದೆ. ಆ್ಯಂಡ್ ಅದು ಪಾಪ್ಸ್ ನೋಡಿ ಏನು ಸಖತ್ತಾಗಿ ಪಾಪ್ಸ್ ಹೊಡಿಯುತ್ತೆ, ಒಂದು ಫುಲ್ ಥ್ರಾಟಲ್ ಆದಮೇಲೆ ಅದು ಒಂದು ಪಾಪ್ ಕೊಡುತ್ತೆ ಟಪ್ 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 ಅಂತ. ನೋಡಿ ಇವಾಗ ನೋಡಿದ್ರ ಪಾಪು, ಆ ಪಾಪ್ಗೋಸ್ಕರನೇ ನನಗೆ ಆಕ್ಸಲರೇಷನ್ ಸ್ಟಾಪ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಕೊಡ್ತಾನೇ ರಡ ಅನ್ಸುತ್ತೆ. ಯೂಶಲಿ ಅಷ್ಟೇ, ನಾನು ಯಾವುದೇ ಗಾಡಿ ಓಡಿಸ್ಬೇಕಾದ್ರೆ ನಾನು ಇಷ್ಟೊಂದು ಏನು ತಿಕ್ಕಿಕ್ಕಳಂಗೆಲ್ಲ ಗಾಡಿ ಓಡಿಸಲ್ಲ, ತುಂಬ ಸೆನ್ಸಿಬಲ್ ಆಗಿ ಗಾಡಿ ಓಡಿಸ್ತೀನಿ. ಗಂಟೆ ಬಟ್ ಈ ಗಾಡಿ ಒಳ್ಳೆ ನನಗೆ ಮದ ಹತ್ತಿಸ್ತಿದೆ. ಯಾರಾದರೂ ನೀವು RX ಗಾಡಿ ನೀನು ಲೈಫಲ್ಲಿ ಓಡಿಸಿಲ್ಲ ಅಂತ ಅಂದರೆ ನಾನು ಹೇಳ್ತಾ ಇದ್ದೀನಿ, ಎಲ್ಲಾದರೂ ಹೋಗಿ ಯಾರತ್ತಾದರೂ ಇದ್ದರೆ ಗಾಡಿ ಬೇಡಿ, ಅವ್ರ ಕಾಲಿಗೆ ಬಿದ್ದಾದರೂ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗಿ, ನಿಜ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ. ನನಗಂತೂ ಒಂದು ಫೀಲಿಂಗ್ ಬರ್ತಿದೆ ಈಗ, ನನ್ನ ಲೈಫಲ್ಲಿ ನಾನೊಂದು RX ಗಾಡಿ ಇಡಬೇಕು ಅಂತ. ನಿನ್ನ ಮಗನ ಅಡ್ಡಿಬಿಡ್ತೀನಿ. ಸೂಪರ್ ಬೈಕ್ ಓಡಿಸಿದ್ರೆ ಇಷ್ಟು ಮಜಾ ಕೊಡುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಏನಕ್ಕೆ ಒಂದು RX 100 ಆಗಿರ್ಬೋದು, ಇಲ್ಲ ಶೋಗನ್ ಆಗಿರ್ಬೋದು, ಇಲ್ಲ ಸಮುರಾಯ್ ಆಗಿರ್ಬೋದು, ಗಾಡಿಗಳನ್ನ ಯಾಕೆ ಅಷ್ಟು ಇಷ್ಟಪಡ್ತಾರೆ ಅಂದರೆ ಇದಕ್ಕೋಸ್ಕರನೇ. ಅದಕ್ಕೆ ಕೊಡುವಂಥ ಒಂದು ಮಜಾ ಏನಿದೆ ಗೊತ್ತಾ, ಅದು ಸೀರಿಯಸ್ಲಿ ಎಂಥ ಗಾಡಿ ಇದ್ರೂ ಇಟ್ಟರು ಕೂಡ ನಿಮ್ಗೆ ಕೊಡಲ್ಲ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಶೋಗನ್ ಗಾಡಿ ಅಥವಾ ಸಮುರಾಯ್ ಗಾಡಿ ಬೇರೆ CD 100 ಯಾವುದೇ ಗಾಡಿ ನಿಮ್ಮ ಹತ್ರ ಇದ್ದು ನಾನು ರಿವ್ಯೂ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಡೈರೆಕ್ಟಾಗಿ ಬಂದು ನೀವು DM ಮಾಡ್ಬೋದು. ಸೊ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಮ ಗಾಡಿನ ನನಗೆ ಕೊಟ್ಟು ನನಗೆ ಕೊಡಲ್ಲ, ನನ್ನ ಚಾನಲಲ್ಲಿ ಅದನ್ನ ಫೀಚರ್ ಕೂಡ ಮಾಡ್ಬೋದು. ಕೊನೆಯದಾಗ ನಾನು ಹೇಳೋದು ಒಂದೇ ಗುರು, ಸಾಕಿರೋ ಆನೇನು ಬೇಕಾದ್ರೆ ತಡೆದು ಕಟ್ಟಿ ನಿಲ್ಲಿಸ್ಬಿಡ್ಬೋದು, ಆದರೆ ಮದ ಹತ್ತಿರೋ ಗೂಳಿನ ತಡೆದು ನಿಲ್ಸೋಕ್ಕಾಗತ್ತಾ? ಈ ಗಾಡಿ ಒಂಥರ ಮದ ಹತ್ತಿರೋ ಗೂಳಿ ಇದ್ದಂಗೆನೆ, ಅದ್ರ ಜೊತೆಗೆ ನಮಗೂ ಮದ ಹತ್ತಿಸ್ತಾ ಇರುತ್ತೆ ಎಕ್ಸ್ಟ್ರಾ ಕೊಡು 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 ಅಂತ. ಸೊ ನನಗಂತೂ ಈ ಗಾಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಸೊ ಇದಾಗಿತ್ತು ಇವತ್ತಿನ RX ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರ್ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್.
ಬಾಯ್. ಅಯ್ಯೋ ತೆರಿ ಮಾಕಿ ಕಸಮ್ ಗಲ್ತಿ ಹೋಗಿ ಬಾ ಓಕೆ ಹೋಗಿ ಮಾಲ್ಮೇ ಬಚ್ಚಂಗ ಸಾಧ್ ಮಿಲ್ಕ್ ಏತೊಳ ಖರಾಬ್ ಗೇಮ್ ಹೋಗಿ ಇನ್ಸ್ತೋ.